ಯಕ್ಷಗಾನ ಅನಿಸುತ್ತೆ? ಮೊದಲನೇದಾಗಿ ಪವರ್ ಸಾರ್ ಪುನೀತ್ ರಾಜ್ಕುಮಾರ್ ಸರ್ ನೆನೆಸ್ಕೊಳ್ತಾ ನನ್ನ ಮಾತನ್ನ ಸ್ಟಾರ್ಟ್ ಮಾಡ್ತೀನಿ. ರಗಳ ನಮಸ್ತೆ ಮೇಡಮ್, ನಮಸ್ತೆ ಅರ್ಶನ, ನಮಸ್ತೆ ವಿನಯ್ ಬ್ರೋ, ಹಾಯ್ ಮುರಳಿ ಅಣ್ಣ, ಹಾಯ್. ಸೊ ತುಂಬ ಖುಷಿಯಾಗುತ್ತೆ ಒಂದು ಸರಳ ಪ್ರೇಮ ಕಥೆಯಲ್ಲಿ ಸ್ಟಾರ್ಟ್ ಆ್ಯಕ್ಟ್ ಮಾಡೋದಕ್ಕೆ, ಮಾಡಿದ್ದಕ್ಕೆ. ಸುನಿ ಸರ್ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಮೊದಲಿಂದ. ಆ್ಯಂಡ್ ದೊಡ್ಡ ಮನೆ ಕುಡಿಯಾಗಿರುವಂತಹ ವಿನಯ್ ಗುರು ಅವ್ರ ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದು ನನಗೆ ತುಂಬ ಖುಷಿನೇ. ಆ್ಯಂಡ್ ಥ್ಯಾಂಕ್ ಯು ಸುನಿ ಸರ್, ರಾಜಣ್ಣ ಆ್ಯಂಡ್ ವಿನಯ್ ಗುರು, ನಿಮ್ಮ ಒಂದು ಸಿನಿಮಾದಲ್ಲಿ ನನಗೆ ಆ್ಯಕ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಆಲ್ ದ ಬೆಸ್ಟ್ ಮೂವಿಗೆ. ಆ್ಯಂಡ್ ಒಂದು ವಿಭಿನ್ನವಾದ ಪಾತ್ರ ಇದೆ ಅಂತ ಸುನೀಲ್ ಸರ್ ಅವರು ಫೋನ್ ಮಾಡಿ ಹೇಳಿದ ತಕ್ಷಣ ಐ ಸೆಡ್ ಯೆಸ್. ಅದು ಪಾತ್ರದ ಬಗ್ಗೆ ಹೆಚ್ಚಾಗಿ ಏನು ಅಂತ ಹೇಳಕ್ ಹೋಗಲ್ಲ, ಆ ಒಂದು ಬೇರೆ ಕಥೆಗೆ ಒಂದು ಬೇರೆ ಆಯಾಮ ಕೊಡುತ್ತೆ, ಒಂದು ಟ್ವಿಸ್ಟ್ ಕೊಡುತ್ತೆ ನನ್ನ ಪಾತ್ರ. ಸೊ ಅಷ್ಟು ಮಾತ್ರ ಹೇಳಬಲ್ಲ ನನ್ನ ಪಾತ್ರ ಬಗ್ಗೆ ತುಂಬ ಹೇಳಿದ್ರೆ. ಸೊ ಸುನಿ ಸರ್ ಎಲ್ಲಿ ಎಲ್ಲಿದೆ ಸುನಿ ಸರ್ ಹೇಳ್ಬೋದಾ ಹೇಳುತ್ತೆ? ಸೊ ಸಾಕು ಅಷ್ಟೇ, ಒಂದು ಟ್ವಿಸ್ಟ್ ಅಂತ ಕೊಡುತ್ತೆ. ಈಗ ನಮ್ಮ ಸಿನಿಮಾದ ಕಲಾವಿದರಿಗೆ ಒಂದು ಪ್ರಶ್ನೆ ಕೇಳ್ಬೇಕಂತ ಅನ್ಕೊಂಡಿದ್ದೀನಿ, ನೀವು ನಿಜ ಹೇಳ್ಬೇಕು. ಯಾರಿಗೆ ನಿಜ ಹೇಳ್ಬೇಕು ನಮಗೆ? ಓಕೆ, ನಿಮ್ಮ ರಿಯಲ್ ಲೈಫ್ ನಲ್ಲಿ ಒಂದು ಪ್ರೇಮ ಕಥೆ ಇದ್ದೇ ಇರುತ್ತೆ, ಅದು ಸರಳನ ವಿರಳನ ಜಾಸ್ತಿ? ಸರಳ ಒಂದು ಸರಳ ಪ್ರೇಮ ಕಥೆ ಸರ್ ಸುಮ್ಮನೆ ಸರ್ ಹುಡುಗಿ ಹೆಸರು ಸರಳ ಇಲ್ಲ ಅವೆಲ್ಲ ಏನಿಲ್ಲ ಕಡೆ ಬಿಟ್ಬಿಡಿ. ವೆರಿ ಹ್ಯಾಪಿ ನೀವು ನಮ್ಮ ಸಿನಿಮಾದ ಭಾಗಿಯಾಗಿ ಬಿಗ್ ಬಾಸ್ ಕೂಡ ಗೆದ್ದಿದ್ದೀರಾ, ಇಲ್ಲಿ ನಮ್ಮ ಸಿನಿಮಾ ಕೂಡ ನಿಮ್ ಜೊತೆ ಹಾಗೆ ಗೆಲ್ಲಬೇಕು ಅಂತ.